ಜುಲೈ 3ನೇ ವಾರದಲ್ಲಿ ಅಬ್ಬರಿಸಿದ ಮಳೆರಾಯ ಕಳೆದ 15 ದಿನಗಳಿಂದ ಮರೆಯಾಗಿದ್ದಾನೆ. ಆಗಸ್ಟ್ ತಿಂಗಳಿನ 2ನೇ ವಾರದಲ್ಲಿದ್ರೂ ಮಳೆರಾಯನ ಸುಳಿವು ಇಲ್ಲದಂತೆ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಜಲಾಶಯಗಳಲ್ಲಿನ ನೀರಿನ ಮಟ್ಟವು ಗಣನೀಯವಾಗಿ ಕುಸಿತ ಕಂಡಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ 4811 ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದ ಮಟ್ಟ 1890 ಅಡಿ ಇದೆ. ಇನ್ನು ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯಕ್ಕೆ 2739 ಕ್ಯೂಸೆಕ್ ಒಳಹರಿವು ಇದೆ. ಇನ್ನು ಗಾಜನೂರಿನ ತುಂಗಾ ಜಲಾಶಯಕ್ಕೆ 5850 ಕ್ಯೂಸೆಕ್ ಒಳಹರಿವು ಇದೆ. ಮುಂಬರುವ ದಿನಗಳಲ್ಲಿ ಮಳೆ ಬಾರದೇ ಇದ್ದರೆ ರಾಜ್ಯದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ. ಈಗಾಗಲೇ ಬರ ಘೋಷಣೆಗೆ ಸಂಬಂಧಿಸಿದ ಮಾನದಂಡಗಳು ಬದಲಾಗಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದು ರಾಜ್ಯದಲ್ಲಿ ಕಾಮೋಡಗಳು ಸುಳಿದಾಡ್ತಾ ಇವೆ. ಮುಂಗಾರು ಕರ್ನಾಟಕವನ್ನ ಪ್ರವೇಶ ಮಾಡಿದ್ದೆ ಬಹಳ ಲೇಟ್ ಆಗಿ. ಅದರಲ್ಲೂ ಜುಲೈ ಮಧ್ಯಭಾಗದವರೆಗೂ ಕೂಡ ಮಳೆ ಇರಲಿಲ್ಲ. ಜುಲೈ 3 ಮತ್ತು 4ನೇ ವಾರದಲ್ಲಿ ಚೆನ್ನಾಗಿ ಮಳೆಯಾಗಿದ್ದರಿಂದ ಕರ್ನಾಟಕದ ಪ್ರಮುಖ ಜಲಾಶಯಗಳಿಗೆ ಒಂದಿಷ್ಟು ನೀರಾಯಿತು. ಆದರೆ ಇದೀಗ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಮಳೆರಾಯ ಕಾಣಿಯಾಗಿದ್ದಾನೆ. ಮಲೆನಾಡು ಭಾಗದಲ್ಲಿಯೇ ಮಳೆ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜುಲೈಯ ಪ್ರಮುಖ ಜಲಾಶಯಗಳಿಗೆ ಬರ್ತಾ ಇರುವ ಒಳಹರಿವಿನಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಜುಲೈ 3 ಮತ್ತು 4ನೇ ವಾರದಲ್ಲಿ 30000 ಕ್ಯೂಸೆಕ್ 40000 ಕ್ಯೂಸೆಕ್ ಬರ್ತಾ ಇದ್ದಂತ ಒಳಹರಿವು ಲಿಂಗನಮಕ್ಕಿ ಜಲಾಶಯಕ್ಕೆ ಈಗ 4811 ಕ್ಯೂಸೆಕ್ ಗೆ ಬಂದು ನಿಂತಿದೆ. ಇನ್ನು ಭದ್ರಾ ಜಲಾಶಯಕ್ಕೂ ಕೂಡ 20000 30000 ಕ್ಯೂಸೆಕ್ ಒಳಹರಿವು ಬರ್ತಾ ಇತ್ತು, ಈಗ ಕೇವಲ 2739 ಕ್ಯೂಸೆಕ್ ನಿವ್ವಳ ಹರಿವು ಬರ್ತಾ ಇದೆ. ಇನ್ನು ತುಂಗಾ ಜಲಾಶಯಕ್ಕೂ ಕೂಡ 60000 70000 ಕ್ಯೂಸೆಕ್ ಬರ್ತಾ ಇತ್ತು, ಈಗ 5850 ಕ್ಯೂಸೆಕ್ ಒಳಹರಿವು ಇದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದರೆ ಈ ಬಾರಿ ಜಲಾಶಯಗಳು ಭರ್ತಿಯಾಗುವುದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು. ಜಲಾಶಯಗಳು ಭರ್ತಿಯಾಗಿಲ್ಲ ಅಂದ್ರೆ ರೈತರಿಗೆ ಅಗತ್ಯ ಪ್ರಮಾಣದ ನೀರನ್ನ ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ರೈತರು ಕೂಡ ಸಂಕಷ್ಟದಲ್ಲಿ ಸಿಲುಕುತ್ತಾರೆ. ಹಾಗಾಗಿ ಈ ವರ್ಷ ಬರ ಬರುವಂತ ಸಾಧ್ಯತೆ ತುಂಬಾನೇ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಕುರಿತಾಗಿ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದು, ನಮಗೆ ಒಂದಕಡೆ ಬರ ಅಂತ ಘೋಷಣೆ ಮಾಡೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ಮಾನದಂಡಗಳು ಅಷ್ಟೊಂದು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಆ ಮಾನದಂಡಗಳನ್ನ ಸ್ವಲ್ಪ ಬದಲಾವಣೆ ಮಾಡಿ, ಆ ಮಾನದಂಡಗಳನ್ನ ಬದಲಾವಣೆ ಮಾಡಿದ್ರೆ ನಾವು ಬರವನ್ನ ಘೋಷಣೆ ಮಾಡಿ ರೈತರಿಗೆ ಪರಿಹಾರವನ್ನ ನೀಡಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.